ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ರಾಜ ನ್ಯೂಸ್ ನ್ಯೂಸ್ ಇಂಡ್ ನ್ಯೂಸ್ಗೆ ಸ್ವಾಗತ ನಾನು ನವ್ಯ ಹಾಗೂ ನಂಜಿತ ಇವತ್ತು ಸಿಇಒ ಅರವಿಂದ್ ಸಾಗರ್ ಸೇರಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ವೀಕ್ಷಕರ ಎಂದಿನಂತೆ ಇವತ್ತು ಕೂಡ ರಾಜ್ಯಮಟ್ಟದ ದಿನಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನ ಪ್ರಕಟ ಮಾಡಿದ್ದಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಕೊಟ್ಟಿದ್ದಾರೆ ಶಿಕ್ಷಣದ ವಿಚಾರವಾಗಿ ಆರ್ಥಿಕ ಹಾಗೂ ಮಳೆ ವಿಚಾರವಾಗಿ ರಾಜಕೀಯ ರಾಷ್ಟ್ರೀಯ ವಿಚಾರವಾಗಿ ಯಾವೆಲ್ಲ ಸುದ್ದಿಗಳನ್ನ ಪ್ರಮುಖವಾಗಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಈ ದಿನದ ಶುಭ ನುಡಿಯನ್ನ ನೋಡೋದಾದ್ರೆ ವಿಜಯವಾಣಿ ಪೇಪರ್ ಅಲ್ಲಿ ನೆಟ್ಟ ನೇರ ನುಣುಪಾದ ರಸ್ತೆಯಲ್ಲಿ ಉತ್ತಮ ಚಾಲಕ ರೂಪುಗೊಳ್ಳೋದಿಲ್ಲ ಜೀವನದಲ್ಲೂ ಅಷ್ಟೇ ಏರಿತ ಏರಿಳಿತಗಳು ನಮ್ಮನ್ನ ಪಕ್ವವನ್ನಾಗಿ ಮಾಡುತ್ತೆ ಅನ್ನುವಂತಹ ಒಂದು ಶುಭ ನುಡಿಯನ್ನ ಮುಂಜಾನೆ ಮಾತಾಗಿ ವಿಜಯವಾಣಿಯಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಕೆಲವೊಂದು ರಸ್ತೆಗಳಲ್ಲಿ ಅಂದ್ರೆ ತುಂಬಾ ತುಂಬಾ ನೈಸ್ ಆಗಿರುವಂತಹ ರಸ್ತೆಗಳಲ್ಲಿ ಯಾವುದೇ ರೀತಿಯಂತಹ ಏರಿಳಿತ ಇಲ್ದಿರುವಂತಹ ರಸ್ತೆಯಲ್ಲಿ ಒಬ್ಬ ಗಾಡಿಯನ್ನು ಓಡಿಸ್ಕೊಂಡು ಹೋದ್ರೆ ಅದು ಉತ್ತಮವಾದಂತಹ ಚಾಲಕ ಅನ್ನೋದು ರೂಪಿತ ಆಗೋದಿಲ್ಲ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಪ್ರತಿ ಬಾರಿ ಕೂಡ ಏರಿಳಿತ ಇರಲೇಬೇಕು ಒಂದೇ ರೀತಿ ಸಮಾನವಾಗಿ ಹೋಗ್ತಾ ಇದ್ರೆ ನಮ್ಮ ಜೀವನದಲ್ಲಿ ಏನು ಕೂಡ ಇರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಇರಬೇಕು ಅಂತ ಒಂದು ಶುಭ ನುಡಿಯನ್ನು ವಿಜಯವಾಣಿ ಪೇಪರಲ್ಲಿ ಕೊಟ್ಟಿದ್ದಾರೆ ಸರ್ ಹವ್ಯ ಎಲ್ಲ ಪತ್ರಿಕೆಗಳಲ್ಲೂ ನೋಡಿದ್ರು ಕೂಡ ಪ್ರತಿಯೊಂದರಲ್ಲಿ ಹೆಡ್ಲೈನ್ ಏನಪ್ಪಾ ಅಂದರೆ ಮಳೆದೇ ಪೂರ್ವ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಂತಾರೆ ಒಂದೊಂದು ರೀತಿಯಲ್ಲಿ ಒಂದು ರೀತಿಯ ಹೆಡ್ಲೈನ್ಗಳನ್ನು ಬಹಳ ಜ್ವರ ಕೊಟ್ಟಿದ್ದಾರೆ ಹಾಗಾಗಿ ಈ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಏನು ವರ್ಗಾವಣೆ ಆಗ್ತಿರೋ ಹಿಂದಿನ ವರ್ಷವೇ ನಾವು ಶಿಕ್ಷಕರ ನೇಮಕವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹೇಳಿದ್ರೆ ಇನ್ನು ಶಿಕ್ಷಕರ ದಿನ ಮೋದಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸುಮಾರು ಹದಿನಾಲ್ಕು ಸಾವಿರ ಇನ್ನೂ ಮಾದರಿ ಶಾಲೆ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಆಮೇಲೆ ಜೋಡೋ ಯಾತ್ರೆ ಕಾಂಗ್ರೆಸ್ನವ್ರ ಜೋಡೋ ಯಾತ್ರೆ ಕೂಡ ಆರಂಭ ಆಗುತ್ತೆ ಅಂತಕ್ಕಂಥ ದೊಡ್ಡ ಯಾಕಂದರೆ ಕಾಂಗ್ರೆಸ್ವ್ರು ಮಾಡಿರತಕ್ಕಂಥ ಎಲ್ಲವು ಪಾದಯಾತ್ರೆಗಳು ಆ ಯಾತ್ರೆ ಈ ಯಾತ್ರೆ ಎಲ್ಲ ಸೇರಿ ಜೋಡೋ ಯಾತ್ರೆ ಒಂದು ಶುರುವಾಗಿದೆ ಅದು ಕೂಡ ಯಾವ ರೀತಿಯ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು ಆಮೇಲೆ ಹಾಗೆಯೇ ನಮ್ಮ ಇದರಲ್ಲಿ ಏನಪ್ಪ ಅಂತಂದರೆ ಈ ಪಿ ಎಸ್ ಐ ಅಕ್ರಮ ಇದೆಯಲ್ಲ ಅದರಲ್ಲಿ ಒಬ್ಬರು ಬಿ ಜೆ ಪಿ ಶಾಸಕರು ಹದಿನೈದು ಲಕ್ಷ ತಗೊಂಡ್ರು ಅಂತ ಹೇಳಿ ಅದೊಂದು ಎಲ್ಲ ಸುದ್ದಿಗಳಲ್ಲಿ ಕವರ್ ಆಗಿರೋದು ಈ ಹಲವಾರು ವಿಚಾರಗಳನ್ನು ಎಲ್ಲ ಪತ್ರಿಕೆಗಳು ಪ್ರಸ್ತಾಪ ಮಾಡಿದ್ದಾರೆ ಈಗ ಕನ್ನಡಪ್ರಭ ನೋಡೋದಾದರೆ ಅರ್ಧ ಶತಮಾನದ ದಾಖಲೆ ಮಳೆಗೆ ಕಂಗೆಟ್ಟ ಬೆಂಗಳೂರು ಮೂರು ತಿಂಗಳಲ್ಲಿ ಏಳ್ನೂರ ಒಂಬತ್ತು ಮಿಲಿಮೀಟರ್ ಮಳೆ ಇದು ಐವತ್ತೊಂದು ವರ್ಷಗಳಲ್ಲಿ ಎರಡನೇ ಗರಿಷ್ಠ ಒಂದೇ ದಿನ ನೂರ ಮೂವತ್ತೊಂದು ಮಿಲಿಮೀಟ್ರ್ ಎಂಟು ವರ್ಷದ ಗರಿಷ್ಠ ಮುಳುಗಿದ ಸಿ ಐ ಟಿ ಸಿಟಿ ಈಗ ಐ ಟಿ ಸಿಟಿ ಅಂತಂದರೆ ಈಗ ಸಾಕಷ್ಟು ಕೆಲವು ಐ ಟಿ ಬಿ ಟಿ ಕಂಪ್ನಿಯವರು ಕೂಡ ನಿನ್ನೆ ಒಂದು ದನಿ ಎತ್ತಿದ್ದಾರೆ ಈ ಬೆಂಗಳೂರು ಸಾವಾಸ ಅಂತ ಈಗ ಒಂದು ಒಂದು ಭಾಗ ಈಗ ಸಜ್ಜಾಪುರ ಆನೆಕಲ್ ಆ ಭಾಗ ತೊಗೊಂಡ್ರೆ ಐ ಟಿ ಬಿ ಟಿ ಕಂಪ್ನಿಗಳು ಜಾಸ್ತಿ ಆ ಭಾಗದಲ್ಲಿದೆ ಇವತ್ತು ನೀರಿನಲ್ಲಿ ಸಂಪೂರ್ಣವಾಗಿ ಆವೃತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜಾಗ ತಗೊಳ್ಳುವಂಥದ್ದಾಗಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಇರುವಂಥನಾಗಲಿ ಅಥವಾ ಖರೀದಿ ಮಾಡೋಕ್ಕೆ ಆಗಲಿ ಎಲ್ಲರೂ ಕೂಡ ಈ ಸಾವಾಸ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವತ್ತು ತುಷಾರ್ ಅವರು ಕೂಡ ಹೊರಟಿದ್ದಾರೆ ಎಲ್ಲಿ ಅಕ್ರಮವಾಗಿ ಒಂದು ರಾಜಕಾಲುವೇನೋ ಮತ್ತೊಂದು ಎಲ್ಲೆಲ್ಲಿದೆ ಅವೆಲ್ಲವನ್ನೂ ಕೂಡ ಯಾವುದೇ ಹೇಳದಕ್ಕೆ ಕಡೆ ನೆಲಸಮ ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ಏನೇನಾಗತ್ತೆ ನೋಡೋಣ ಈಗ ಇದೊಂದು ಮಳೆ ವಿಚಾರದಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಸುಮಾರು ಹಾನಿ ಪರಿಹಾರಕ್ಕೆ ಸಿ ಎಮ್ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ನೆರೆ ಹಾನಿ ಪರಿಹಾರಕ್ಕೆ ಸೋಮವಾರ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆ ನಡೆಸಿದರು ಈ ವೇಳೆ ಬೆಂಗಳೂರಿಗೆ ಶ ತಕ್ಷಣದ ಪರಿಹಾರವಾಗಿ ಮುನ್ನೂರು ಕೋಟಿ ರು ಹಾಗೂ ರಾಜ್ಯದ ಉಳಿದ ಭಾಗಕ್ಕೆ ಮುನ್ನೂರು ಕೋಟಿ ರು ಬಿಡುಗಡೆ ಮಾಡಿ ಆದೇಶ ನೀಡಿದ್ದಾರೆ ಆಮೇಲೆ ಕಾವೇರಿ ಘಟಕಕ್ಕೆ ನೀರು ಬೆಂಗಳೂರಿಗೆ ನೀರಿಲ್ಲ ಭಾರೀ ಮಳೆಯಿಂದ ಮಂಡ್ಯ ಜಿಲ್ಲೆಯ ಟೀಕೆಹಳ್ಳಿ ಇರುವ ಬೆಂಗಳೂರು ಜಲಮಂಡಳಿಯ ಕಾವೇರಿ ನೀರು ಸಂಸ್ಕರಣಾ ಘಟಕದ ಯಂತ್ರಗಾರ ಜಲಾವೃತಗೊಂಡಿದೆ ನೀನೇ ಗೊತ್ತಾಯ್ತದ್ದು ಏನೇ ತಕ್ಷಣವೇ ಸಿ ಎ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ದಾರೆ ಆಮೇಲೆ ಪರಿಣಾಮ ಬೆಂಗಳೂರಿನ ಅರ್ಧಕ್ಕಿಂತಲೂ ಹೆಚ್ಚು ಪ್ರದೇಶಗಳಿಗೆ ಸೋಮವಾರ ಮಗಳನ್ನು ನೀರು ಪೂರೈಕೆ ಸ್ಥಗಿತಗೊಂಡಿದೆ ಅಂತ ನೀರಿನ ಅವಾಂತರ ಮಳೆ ಅವಾಂತರ ಎಲ್ಲೆಲ್ಲಿ ಹೆಂಗೆ ಆಗುತ್ತೆ ಅಂತಕ್ಕಂಥದ್ದು ಊಹಿಗೆ ನಿಲ್ಕದ್ದು ಆಮೇಲೆ ಪ್ರಕೃತಿ ವಿಕೋಪಕ್ಕೆ ಯಾರನ್ನ ಹೊಣೆಗಾರನ ಮಾಡ್ತೀವಿ ಅಂತ ಪ್ರಶ್ನೆ ಬಂದರೆ ನಾವು ಪ್ರಕೃತಿಯನ್ನು ಎಷ್ಟು ಮಟ್ಟಿಗೆ ನಾವು ಉಳಿಸ್ಕೊಳ್ತಿದ್ದೀವಿ ಏನು ಮಾಡ್ತಾಯಿದ್ದೀವಿ ಆ ಪ್ರಕೃತಿಯ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಸಂದರ್ಭಗಳು ಸಾಕಷ್ಟು ಇದ್ದಾವೆ ನೀರು ಹರಿಯುವಿಕೆ ಇಲ್ಲದೇ ಇರತಕ್ಕಂಥದ್ದು ಅಥವಾ ರಾಜಕಾಲುವಿನ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಈಗ ಇನ್ನೊಂದು ವಿಚಾರ ಬಂದಿದೆ ಏನು ಸಿಮೆಂಟಿಂದು ಕಾಂಕ್ರೀಟೀಕರಣ ಇದೆಯಲ್ಲ ಅದು ಕೂಡ ಒಂದು ಒಂದು ರೀತಿ ಎಫೆಕ್ಟ್ ಅದು ಟಾರ್ ರಸ್ತೆ ಆಗಿದ್ರೆ ನೀರು ಇಂಗ್ತಿತ್ತು ಇದರ ಆಗಲ್ಲ ಹಾಗಿದ್ದಾಗ ಹರಿಬೇಕು ಅಂತಕ್ಕಂಥ ಮತ್ತೊಂದು ವಿಚಾರ ಈಗ ಉದ್ಭವಗೊಂಡಿದೆ ಯಾಕೆಂದರೆ ಈಗ ಟಾರ್ ಹಾಳಾಗತ್ತೆ ಟಾರ್ ರಸ್ತೆ ಸರಿ ಇರಲ್ಲ ಕಾಂಕ್ರೀಟ್ಕರಣ ಮಾಡಿದ್ರೆ ಎಲ್ಲ ಸರಿ ಇರುತ್ತೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ನೆಗೆಟಿವ್ ಪಾಸಿಟಿವ್ ಇದೆ ಇದಕ್ಕೆ ಯಾವ ರೀತಿ ಪರಿಣಾಮ ಯಾವ ರೀತಿ ಉತ್ತರ ಸಿಗುತ್ತೆ ಏನು ಅಂತ ಮುಂದಿನ ದಿನಗಳು ಗೊತ್ತಾಗಬೇಕಾಗುತ್ತೆ ಸೊ ಕನ್ನಡಪ್ರಭದಲ್ಲಿ ಎರಡು ಸುದ್ದಿ ಆ ಥರ ಇದೆ ಇನ್ನು ನಿಮ್ಮ ವಿಜಯವಾಣಿಲಿ ಇದು ಸರಿ ಮುಳುಗಿದಂತಹ ಬೆಂಗಳೂರು ಅನ್ನುವಂತಹ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮಳೆ ಯಾವ ರೀತಿ ಆರ್ಭಟವನ್ನ ಕಂಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಫುಲ್ ಫಸ್ಟ್ ಪೇಜ್ ಫುಲ್ ಫಸ್ಟ್ ಹಾಫ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ಎಲ್ಲೆಡೆ ಕೂಡ ಮಳೆಯ ಆರ್ಭಟ ಅನ್ನುವಂತಹ ಒಂದು ಒಂದು ಸೈಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ನೀರು ಮನೆ ಕುಸಿತ ಓರ್ವನ ಸಾವು ಇನ್ನು ಬೆಂಗಳೂರಿನಲ್ಲಿ ಆದಂತಹ ಘಟನೆ ಇದು ಇನ್ನು ಬೋಟ್ ಹಾಗೂ ಟ್ರಾಕ್ಟರ್ ಮೊರೆ ಹೋದಂತಹ ಜನರು ಯಾಕಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದ್ ಹೋಗ್ಬೇಕು ಅಂದ್ರೆ ಇದೀಗ ಮಳೆ ನೀರು ರಸ್ತೆ ಪೂರ್ತಿ ತುಂಬಿರೋದ್ರಿಂದ ಬೋಟ್ ಸಹಾಯದಲ್ಲಿ ಇದೀಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂತದ್ದು ಸುಮಾರು ಕೋಟಿ ರೂಪಾಯಿ ಮಳೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ ಐಷಾರಾಮಿ ಕಾರುಗಳು ಕೂಡ ಜಲಾವೃತವಾಗಿದೆ ಬೆಂಗಳೂರಿಗೆ ನೀರು ಪೂರೈಕೆ ವ್ಯತ್ಯಯ ಕೂಡ ಉಂಟಾಗ್ತಾ ಇದೆ ಕೂಡ ರಸ್ತೆಯಲ್ಲಿ ನಿಲ್ಲಿಸಿದ್ರೆ ಎಲ್ಲವೂ ಕೂಡ ಇದೀಗ ಮಳೆಯಿಂದ ಸಂಪೂರ್ಣವಾಗಿ ಅರ್ಧದಷ್ಟು ಮುಳುಗಡೆ ಆಗಿರುವಂತದ್ದು ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಟೆಕೆಹಳ್ಳಿಗೆ ಸಿಎಂ ಭೇಟಿಯನ್ನು ಕೊಟ್ಟಿರುವಂತಹ ಆಗಲಿ ನೀವು ಹೇಳಿದ್ರಿ ಆ ಒಂದು ಉಚ್ಚಾರದ ಬಗ್ಗೆ ಕೊಟ್ಟಿದ್ದಾರೆ ಮತ್ತೊಂದು ನಾವು ಗಮನಿಸಬೇಕು ಅಂದ್ರೆ ಸೆಪ್ಟೆಂಬರ್ ಒಂಬತ್ತರವರೆಗೂ ಕೂಡ ಮಳೆ ಮುಂದುವರೆದ ಿದೆ ಒಂದು ಮುನ್ಸೂಚನೆಯನ್ನು ಕೂಡ ಇದೀಗ ಹವಾಮಾನ ಇಲಾಖೆ ಸ್ಪಷ್ಟನೆಯನ್ನ ನೀಡಿದೆ ಸೆಪ್ಟೆಂಬರ್ ಒಂಬತ್ತರವರೆಗೂ ರಾಜ್ಯದಲ್ಲಿ ಮಳೆ ಸುರಿಯುವಂತಹ ಲಕ್ಷಣಗಳು ಇವೆ ಇನ್ನು ಬೆಂಗಳೂರಿನಲ್ಲಿ ಮೂರು ದಿನ ಹೆಚ್ಚಿನ ಮಳೆ ಬೀಳುವಂತಹ ಸಂಭವ ಹೆಚ್ಚಿದೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟವನ್ನ ಪಡಿಸಿದೆ ಎಸ್ ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಳೆ ಮುಂದುವರೆದ್ರೆ ಏನು ಮಾಡಬೇಕು ಎಂಬ ಬಗ್ಗೆ ಸೂಚನೆಯನ್ನ ನೀಡಲಾಗುವುದು ಒತ್ತುವರಿಗೆ ತೆರವಿಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಇದೀಗ ಬಸವರಾಜ ಬೊಮ್ಮಾಯಿ ನೀಡಿದ್ದಾರೆ ಆ ಒಂದು ವಿಚಾರ ಬಗ್ಗೆ ಫಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಶರಣರಿಗೆ ಇಂದಿನಿಂದ ಜೈಲುವಾಸ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಸತತ ಒಂದು ಹತ್ತು ದಿನಗಳಿಂದ ಕೂಡ ಪೊಕ್ಸೋ ಕಾಯ್ದೆ ಪ್ರಕರಣದಡಿ ನ್ಯಾಯಾಂಗ ಬಂಧನದಲ್ಲಿ ಇದೀಗ ಹದಿನಾಲ್ಕು ಹದಿನಾಲ್ಕು ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಕೂಡ ಇದೀಗ ಮುರುಘಾ ಶ್ರೀಗಳಿಗೆ ಬಂಧನ ಅಂದ್ರೆ ಜೈಲುವಾಸ ಆರಂಭವಾಗಿದೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿರುವಂತಹ ಆರೋಪ ಎದುರಿಸಿ ಬಂಧಿತರಾದಂತಹ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನದಲ್ಲಿ ಇರಿಸುವಂತೆ ಎರಡನೇ ಅಪಾರ ಜಿಲ್ಲಾ ಮತ್ತು ಸತ್ಯ ನ್ಯಾಯಾಲಯ ಆದೇಶವನ್ನು ಚಾರ್ಜ್ ಬಗ್ಗೆ ಕೊಟ್ಟಿದ್ದಾರೆ ಸರ್ ಓಕೆ ಈಗ ನೀವು ಅದು ನೆರೆ ವಿಚಾರದ ಮಾತಾಡ್ತಿದ್ದೀರಿ ಇದು ಒಂದು ಪಾಠ ಯಾವುದೇ ಸರ್ಕಾರ ಆಗಿರಲಿ ಯಾರೇ ಅಧಿಕಾರಿಗಳಿರಲಿ ಇವರಿಗೆ ಇದೊಂದು ದೊಡ್ಡ ಪಾಠ ಪ್ರಕೃತಿಯ ವಿರುದ್ಧ ಹೋದರೆ ಏನಾಗುತ್ತೆ ಅಂತಕ್ಕಂಥದ್ದಕ್ಕೆ ಈಗ ಇಷ್ಟು ಅವಾಂತರ ಆಗಿದೆಯಲ್ಲ ಎಲ್ಲೆಲ್ಲಿ ಏನೇನಾಗಿದೆ ಯಾಕೆ ಕಾರಣ ಏನು ಅದಕ್ಕೊಂದು ನೀರಿನ ಹರಿಯುವಿಕೆಗೆ ತಗ್ಗು ಪ್ರದೇಶಗಳ ನೀರು ನುಗ್ಗಿದ್ರೆ ಹೆಂಗೆ ಏನು ಎತ್ತ ಅದನ್ನು ಸರಿಪಡಿಸ್ತಕ್ಕಂಥ ಸಮಗ್ರವಾದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಸರ್ಕಾರ ಹೊತ್ಕೊಂಡು ಮಾಡಿದರೆ ಭಾಳ ಒಳ್ಳೆಯದು ಆಮೇಲೆ ಎಲ್ಲೋ ಮನೆ ಕಟ್ಟದಿರೋ ಜಾಗದಲ್ಲೂ ಮನೆ ಕಟ್ಕೊಳ್ಳೋದು ಅಲ್ಲಿ ನೀರು ನುಗ್ಗತ್ತ ನಾವು ಜವಾಬ್ದಾರಿ ಆಗಲ್ಲ ಸರ್ಕಾರ ಜವಾಬ್ದಾರಿ ಯಾಕೆ ಯಾರೋ ಅಲ್ಲೇನೋ ಈಗ ನಿನ್ನೆ ಅವ್ರು ಯಾರೋ ಜನದಲ್ಲಿ ಹೇಳ್ತಾರೆ ಕೆರೆ ಹತ್ರ ಜಾಗದಲ್ಲಿ ಅಲ್ಲಿ ಮನೆ ಕಟ್ಕೊಂಬೋದು ರೈಲು ಹಳಿ ರೈಲು ಬರೋರು ಅಲ್ಲೂ ಮನೆ ಕಟ್ಕೊಳ್ಳೋದು ನಮ್ಮ ಸೌಂಡ್ ಆಗುತ್ತೆ ಶ್ಮಶಾಂತ ಮಾಡೋದು ದೇವ್ ಬರ್ ಇವೆಲ್ಲ ಅಲ್ಲ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ನೀತಿಗಳ ನಡುವೆ ಸರ್ಕಾರದ ನೀತಿಗೆ ಅನುಗುಣವಾಗಿ ನಡಿಬೇಕಾಗತ್ತೆ ನಮ್ಮದು ತಪ್ಪಿರುತ್ತೆ ಜನರದ್ದು ಆಯಿತಾ ಕಸದ ಒಣಗಾಕೋದು ಮರಿಯಲ್ಲಿ ಹೀಗೆ ಬೇಕಾದಷ್ಟು ಹೇಳಕ್ಕೆ ಹೇಳೋಕ್ಕೋದ್ರೆ ಸೊ ಆ ದೃಷ್ಟಿಯಿಂದ ಇದು ಒಂದು ಎಚ್ಚರಿಕೆಯ ಪಾಠ ಸರ್ಕಾರಕ್ಕೆ ಸರ್ಕಾರಕ್ಕೂ ಹೌದು ಜನರಿಗೂ ಕೂಡ ಹೌದು ಸೊ ಈ ನಿಟ್ಟಿನಲ್ಲಿ ಒಂದೇ ಒಂದು ಸಲಹೆ ಸರ್ಕಾರಕ್ಕೆ ರಾಜ್ಯದ ಮೂಲಕ ಈ ರೀತಿ ಆಗಿರ್ತಕ್ಕಂಥ ಎಲ್ಲಿ ನೀರು ನುಗ್ಗಿದೆ ಏನೇನು ಅವಾಂತರಗಳಾಗಿದೆ ಎಲ್ಲವನ್ನು ಕೂಡ ಸಮಗ್ರವಾಗಿ ಒಂದು ಚಿತ್ರಣ ಮಾಡಿಕೊಂಡು ಏನು ಕಾರಣ ಏನು ಅಂತ ಅಂತೇಳಿ ಅದು ಮುಂದಿನ ದಿನಗಳಲ್ಲಿ ಆಗದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಸಂಪೂರ್ಣವಾದ ಜವಾಬ್ದಾರಿ ಯಾರೇ ಆಗಿರಲಿ ಯಾವುದೇ ಸರ್ಕಾರ ಆಗಲಿ ಟೀಕೆ ಅಂತಲ್ಲ ಜನರ ಮಾನ ಪ್ರಾಣ ರಕ್ಷಣೆ ಇಂಪಾರ್ಟೆಂಟು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ವಿಚಾರವನ್ನು ಉಳಿಸಬೇಕು ಅದು ಅಳಿದು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲೇಬೇಕು ಸುಮ್ಮನೆ ಮೂವತ್ತು ಕೋಟಿ ಬಿಡುಗಡೆ ಮುನ್ನೂರು ಕೋಟಿ ಬಿಡುಗಡೆ ಆರುನೂರು ಕೋಟಿ ಬಿಡುಗಡೆ ಅಲ್ಲ ಇಲ್ಲಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸಮಗ್ರವಾಗಿ ಅದು ಬೆಂಗಳೂರು ಮಹಾನಗರ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಬೆಂಗಳೂರು ಮಹಾನಗರ ಹಳೆ ಬೆಂಗಳೂರು ಹೆಂಗಿತ್ತು ಈಗ ಹೊಸ ಬೆಂಗಳೂರು ಹೆಂಗಾಗಿದೆ ಅಂತ ನಿನ್ನೆ ಒಬ್ಬರು ಹೇಳ್ತಾ ಇದ್ರು ಸ್ನೇಹಿತರು ಆ ಕೆರೆಗಳ ಒತ್ತುವರಿ ರಾಜಕಾಲುವೆ ಒತ್ತುವರಿ ಈ ಕರ್ಮಕಾಂಡಕ್ಕೆ ಹಿಂಗೆ ಆಗಿರೋದು ರೀ ಸ್ವಾಮಿ ಅಂತ ಹೇಳ್ತಾರೆ ನಿನ್ನೆ ಒಬ್ಬರು ಸತ್ಯ ಅದು ಹಾಗಾಗಿ ಇವರು ಈ ಇಂಥ ವಿಚಾರಗಳಲ್ಲಿ ಯಾವುದೇ ಮುಲಾಜಿಲ್ಲದೆ ಪಕ್ಷಾತೀತವಾಗಿ ಯಾವುದೇ ರಾಜಕಾರಣಿಗಳು ಅಥವಾ ರಾಜಕಾರಣ ಮೂಗು ತೀರಿಸ್ದೇ ಇರೋ ಹಾಗೆ ಕೆಲಸ ಮಾಡಿದರೆ ನಿಮ್ಮ ಇವತ್ತಿನ ಈ ಮುಂದಿನ ದಿನಗಳಲ್ಲಿ ಮಾಡಬಹುದಾದ ತೊಂದರೆ ಆಗದೇ ರೀತಿಯಲ್ಲಿ ಮಾಡಬಹುದು ಕೆಲಸಗಳಿದ್ದರೆ ಅದು ಸಾರ್ಥಕತೆಯನ್ನು ಆಗತ್ತೆ ಅಂತಕ್ಕಂಥ ಮಾತು ನೇರವಾಗಿ ತುಷಾರ್ ಗಿರಿನಾಥ್ ಅವ್ರಿಗೆ ಹೇಳ್ತಾ ನಾವು ಆಯಿತಾ ಓಕೆ ಈಗ ಇನ್ನೊಂದು ಹೇಳಿದ್ರಿ ಮುರುಘಾಶ್ರೀಗಳು ಇನ್ನು ಇನ್ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬಾರ್ದು ಅಂತ ಅವರು ಸ್ಟೇ ಆರ್ಡರ್ ತಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಪತ್ರಿಕೆಗಳು ಪ್ರಕಟ ಆಗಿದೆ ಇನ್ನು ಪ್ರಜಾವಾಣಿಯಲ್ಲಿ ಮುಳುಗಿದ ಬೆಂಗಳೂರು ಪೂರ್ವ ವಲಸೆ ಕಾರ್ಮಿಕರ ದಯನೀಯ ಸ್ಥಿತಿ ಕುಡಿಯುವ ನೀರಿಗೂ ಪರದಾಟ ಜನರ ರಕ್ಷಣೆಗೆ ಬೋಟು ಟ್ರ್ಯಾಕ್ಟರ್ ಬಳಕೆ ಇದಿಷ್ಟು ವಿಚಾರಗಳ ಮಧ್ಯದಲ್ಲಿ ಕಾಂಗ್ರೆಸ್ನೊಂದು ಟೀಕೆ ಇದೆ ಬೆಂಗಳೂರಿನ ನಗರ ಪ್ರತಿನಿಧಿಸುವ ಏಳು ಸಚಿವರು ಜಟ್ಮಾ ಕಟ್ಟು ಹಲಾಲ್ ಕಟ್ಟು ವಿಚಾರ ಮಾತನಾಡಲು ಓಡೋಡಿ ಬರ್ತಾರೆ ಸಾವರ್ಕರ್ ವಿಚಾರ ಮಾತನಾಡಲು ಮುನ್ನುಗ್ತಾರೆ ಆದರೆ ರಾಜಧಾನಿಯ ಮಳೆ ಅವಂತರಕ್ಕೆ ಮಾತ್ರ ಬಾಯಿ ಬಿಡದೆ ಬಿಲ ಸೇರಿಕೊಂಡಿದ್ದೇಕೆ ಎಂದು ಕಾಂಗ್ರೆಸ್ ಕುಟುಕಿದೆ ಬೆಂಗಳೂರಿನ ಬಗ್ಗೆ ಮಾತನಾಡಲು ಸಹ ಸಚಿವರಿಗೆ ಶೇಕಡಾ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕಾ ಎಂದು ಟ್ವಿಟರ್ನಲ್ಲಿ ಪ್ರಶ್ನಿಸಿದೆ ನರೇಂದ್ರ ಮೋದಿಯವರು ಮಂಗಳೂರಿನಲ್ಲಿ ನಿಂತು ಡಬಲ್ ಇಂಜಿನ್ ಅಭಿವೃದ್ಧಿಯಾಗುತ್ತಿದೆ ಎಂದಿದ್ದು ಇದೇನಾ ಬಸವರಾಜ ಅವರೇ ರಸ್ತೆಯ ಮೇಲೆ ನೀರು ನೀರಿನೊಳಗೆ ರಸ್ತೆಯ ಗುಂಡಿ ಬೆಂಗಳೂರಲ್ಲಿ ಸಂಚರಿಸುವ ವಾಹನಗಳಿಗೆ ಸಿಂಗಲ್ ಇಂಜಿನ್ ಸಾಲದು ಡಬಲ್ ಇಂಜಿನ್ಗಳೇ ಬೇಕು ಇದೇ ಬಿ ಜೆ ಪಿಯ ಡಬಲ್ ಇಂಜಿನ್ ಅಭಿವೃದ್ಧಿ ಎಂದು ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಆಯಿತಾ ಇನ್ನು ಆಗಲೇ ನಾನು ಹೇಳಿದಾಗೆ ಪಿ ಎಸ್ ಐ ನೌಕರಿ ಕೊಡಿಸ್ತಕ್ಕಂಥ ಭರವಸೆ ಹದಿನೈದು ಲಕ್ಷ ಪಡೆದ ಬಿ ಜೆ ಪಿ ಶಾಸಕ ಅಂತ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಪ್ರಜಾವಾಣಿಯಲ್ಲಿ ಸೆಕೆಂಡ್ ಹೆಡ್ಲೈನಾಗಿ ಆಗಿ ಪಿ ಎಸ್ ಐ ನೌಕರಿ ಕೊಡಿಸುವುದಾಗಿ ಹೇಳಿ ನಿವೃತ್ತ ಕಾನ್ಸ್ಟೇಬಲ್ ಒಬ್ಬರಿಂದ ಹದಿನೈದು ಲಕ್ಷ ಪಡೆದಾರೆಂದು ಬಿ ಜಿಲ್ಲೆಯ ಕನಕಿರಿ ಕ್ಷೇತ್ರದ ಬಿ ಜೆ ಪಿ ಶಾಸಕ ಬಸವರಾಜ್ ದಡೇಸಗೂರು ವಿರುದ್ಧ ಆರೋಪ ಕೇಳಿಬಂದಿದೆ ಕಾನ್ಸ್ಟೇಬಲ್ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಪಡೆದಿರುವ ಕುಷ್ಟಗಿ ತಾಲೂಕಿನ ಬೇಗೂರು ಗ್ರಾಮದ ಪರಸಪ್ಪ ಮತ್ತು ದಡೇಸಗೂರು ನಡುವಿನ ಸಂಭಾಷಣೆಯ ಸೋಮವಾರ ವೈರಲ್ ಆಗಿದೆ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಪರಸಪ್ಪ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಧ್ವನಿ ನನ್ನದೇ ದಡೆಸಗೂರು ವೈರಲ್ ಆಗಿರುವ ಆಡಿಯೋದಲ್ಲಿ ಇಬ್ಬರು ಧ್ವನಿ ನನ್ನದೇ ಆದರೆ ಹಣ ನಾನು ಪಡೆದಿಲ್ಲ ಇಬ್ಬರ ನಡುವೆ ಜಗಳವಾಗಿತ್ತು ಪರಿಸ್ ಪರಿಹರಿಸಲು ಕೋರಿ ನನ್ನ ಬಳಿ ಬಂದಿದ್ದರು ಅವರಿಬ್ಬರನ್ನು ಒಟ್ಟುಗೂಡಿಸಿ ರಾಜಿ ಪಂಚಾಯಿತಿ ನಡೆಸಿದ್ದೆ ಅದೇ ಸಂಭಾಷಣೆ ಈಗ ವೈರಲ್ ಮಾಡಿದ್ದಾರೆ ಎಂದು ಬಸವರಾಜ ದಡೆಸಗೂರು ಹೇಳಿದ್ದಾರೆ ಅಷ್ಟೇ ಯಾವ ಸತ್ಯನ ಯಾವ ಸುಳ್ಳು ತನಿಖೆ ಮಾಡಿದ್ರೆ ಗೊತ್ತಾಗಬೇಕು ಯಾರು ಒಪ್ಕೊಳ್ತಾರೆ ಕಳ್ಳ ಕಳ್ಳ ಅಂತ ಒಪ್ಕೊಳ್ತಾರೆ ಇವತ್ತಿನ ಕಾಲದಲ್ಲಿ ಏನು ಬೇಕಾದರೂ ಆಟ ಆಡ್ತಾರೆ ಆ ಥರ ವ್ಯವಸ್ಥೆ ಇದೆ ಹೆಂಗೆ ಯಾರಿದ್ರೆ ಏನು ಲೋಕಾಯುಕ್ತ ಇದ್ದರೆ ಏನೋ ಮತ್ತೊಬ್ರು ಇದ್ರೆ ಇನ್ನೊಬ್ಬರಿದ್ದರೆ ಇಡೀ ಏನೋ ಯಾರಿಗೂ ಹೆಂಗೆ ಬೇಕಾದ್ರೆ ಎಲ್ಲ ವ್ಯವಸ್ಥೆಯಲ್ಲೂ ಈ ರೀತಿ ನುಸ್ಕೊಂಡು ಹೋಗ್ತಕ್ಕಂಥ ಇದು ಬಂದ್ಬಿಟ್ಟಿದೆ ಇನ್ನು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರ ತನಿಖೆಗೆ ಆಯೋಗ ನಾಗೇಶ್ ಈಗ ಶಿಕ್ಷಣ ಇಲಾಖೆಯಲ್ಲಿನ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ದೂರುಗಳನ್ನು ಸ್ವೀಕರಿಸಲು ಹಾಗೂ ತನಿಖೆ ನಡೆಸಲು ಪ್ರತ್ಯೇಕ ಆಯೋಗ ರಚಿಸಲು ಉದ್ದೇಶಲಾಗಿದೆ ಇದು ಭ್ರಷ್ಟಾಚಾರ ನಾನು ಹೇಳ್ದಲ್ಲ ಈಗಷ್ಟೇ ಭ್ರಷ್ಟಾಚಾರ ಆಗತ್ತೆ ಅದಕ್ಕೊಂದು ಆಯೋಗ ರಚನೆ ಅದಕ್ಕೊಂದು ಒಂದು ನಿವೃತ್ತರ ನ್ಯಾಯಾಧೀಶರು ಮತ್ತೊಂದು ಒಂದು ಕಮಿಟಿ ಮಾಡಿ ಅದಕ್ಕೊಂದು ಕಾರು ಸೌಕರ್ಯ ಒಂದು ಬಿಲ್ಡಿಂಗು ರೆಂಟು ಎಲ್ಲ ಕೊಟ್ಟು ತನಿಖೆ ಮಾಡಿಸೋದು ಆಮೇಲೆ ಲಾಸ್ಟಿಗೆ ತನಿಖೆ ಏನು ಬರುತ್ತೋ ಬಿಡಿ ಆದರೆ ಮಾಡ್ತಾಯಿರಿ ಆಮೇಲೆ ನೋಡೋಣ ಒಂದು ತನಿಖೆ ಆಯೋಗ ಇದು ಇದೆಲ್ಲ ಬೇಕಾ ಇದೇ ವ್ಯವಸ್ಥೆ ಯಾವುದೇ ಸರ್ಕಾರ ಆಗಿಲ್ಲ ನಾವು ಈ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತಲ್ಲ ಈ ರೀತಿ ತನಿಖೆಗೊಂದು ಒಂದು ಆಯೋಗ ರಚನೆ ಮಾಡೋದು ಜನಕ್ಕೊಂದು ಸಮಾಧಾನ ಮಾಡೋದು ಓ ಆಯೋಗ ಮಾಡಿದ್ದೀವಿ ಅಂತ ಅಷ್ಟೇ ಇನ್ನೇನು ಹೇಳ್ತೀರಿ ಇದ್ರ ಬಗ್ಗೆ ಅದರಲ್ಲಿ ವಿಜಯ ಕರ್ನಾಟಕದಲ್ಲಿ ನೋಡೋದಾದ್ರೆ ಮತ್ತೆ ಮಳೆ ವಿಚಾರ ಬಗ್ಗೆ ಕೊಟ್ಟಿದ್ದಾರೆ ಮಳೆ ವಿಚಾರ ತುಂಬಾ ಎಲ್ಲ ದಿನಪತ್ರಿಕೆಯಲ್ಲೂ ಕೂಡ ಪ್ರಮುಖವಾಗೇ ಕೊಟ್ಟಿದ್ದಾರೆ ಯಾಕಂದ್ರೆ ಅಷ್ಟು ಪರಿಣಾಮ ಇದೀಗ ಮಳೆಯಿಂದ ಬೀರ್ತಾ ಇದೆ ರಾಜ್ಯದಲ್ಲಿ ಅಂತ ಕೂಡ ಹೇಳ್ಬೋದು ಮತ್ತೆ ಎಲ್ಲೋ ಒಂದ್ ಕಡೆ ಇದು ಅಹ್ ಎಲ್ಲ ಕಡೆ ಅಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಕೂಡ ಹೇಳ್ಬೋದು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿ ಮಳೆ ಬಂದ ನಂತರ ಮತ್ತೆ ಹೋಗಿ ನಾವು ಪರಿಹಾರ ಧನವನ್ನ ಮಾಡ್ತೀವಿ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ನಿರ್ಧಾರಗಳನ್ನ ಕೈಗೊಳ್ತಾರೆ ಆದ್ರೆ ಮಳೆ ಬಂದಿ ಈ ರೀತಿಯಂತಹ ಅನಾಹುತಗಳು ಸಂಭವಿಸಕ್ಕೂ ಮುಂಚೆ ಯಾಕೆ ಕ್ರಮವನ್ನ ತೆಗೆದುಕೊಳ್ಳಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ ಸೊ ಇದರಲ್ಲೂ ಕೂಡ ವಿಜಯ ಕರ್ನಾಟಕದಲ್ಲಿ ನೂರು ವರ್ಷದಲ್ಲಿ ಮೂರನೇ ಮಳೆ ದಾಖಲೆ ಅಂದ್ರೆ ದಾಖಲೆ ಪ್ರಮಾಣದ ಮಳೆ ಇದೀಗ ರಾಜಧಾನಿಯಲ್ಲಿ ಆಗಿರುವಂತದ್ದು ಇನ್ನು ವರ್ಣಾರು ಪಟ್ಟಕ್ಕೆ ಸಿಲ್ಕಾನ್ ಸಿಟಿ ಸುಸ್ತು ಅತಿವೃಷ್ಟಿ ಮೂಲಸೌಕರ್ಯ ಬೋರಲು ಬೋರಲು ರಾಜಕಾಲುವೆ ಬದಿ ಬಡಾವಣೆಗಳು ಜಲಾವೃತ ಕೆರೆಗಳಾದ ರಸ್ತೆಗಳು ಐಟಿ ಬಿ ಟಿ ತತ್ರ ರಾಜಧಾನಿಯ ರೋಡ್ಗಳಿಗಿದೆ ರೋಡ್ಗಳಿಗಿಲ್ಲದ ದೋಣಿಗಳು ರೋಡ್ ಗಳಲ್ಲೂ ಕೂಡ ಇದೀಗ ದೋಣಿಗಳ ಸಂಚಾರ ಆರಂಭವಾಗ್ತಿದೆ ಅದು ರಾಜಧಾನಿಯಲ್ಲಿ ಅಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡುವಂತಹ ಸಂಗತಿ ಮತ್ತೆ ಇಷ್ಟು ಹದಗೆಟ್ಟಿದೆಯಾ ಅಂಗಂದ್ರೆ ನಮ್ಮ ಒಂದು ಯಾವ ರೀತಿ ಇದೆ ಒಂದು ವ್ಯವಸ್ಥೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಕಾಟ ಇನ್ನು ಮಳೆಯಿಂದ ಬೆಂಗಳೂರು ರಕ್ಷಿಸಿ ಅನ್ನುವಂತ ಒಂದು ಡಿಫರೆಂಟ್ ಹೆಡ್ಲೈನ್ ಅನ್ನು ವಿಜಯ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಹ್ಲಿ ಆಗ್ ಹೇಳಿದ ಹಾಗೆ ಬೊಮ್ಮಾಯಿ ಅವರು ಪರಿಶೀಲನೆ ಮಾಡಿರುವಂತದ್ದು ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಮತ್ತೆ ಫಿಫ್ಟಿ ಫಿಫ್ಟಿ ಮಾನದಂಡ ಮತ್ತೆ ಕಟಕಟೆಗೆ ರ್ಯಾಂಕ್ ಪ್ರಕರಣದಲ್ಲಿ ಸಿಇಟಿ ಪುನರ್ವರ್ತಿತ ವಿದ್ಯಾರ್ಥಿಗಳ ಪಿ ಯು ಅಂಕಗಳಲ್ಲಿ ಶೇಕಡಾ ಫಿಫ್ಟಿ ಪರ್ಸೆಂಟ್ ಪರಿಗಣಿಸಬೇಕೆಂಬ ಹೈಕೋರ್ಟ್ ತೀರ್ಪನ್ನು ನ್ಯಾಯಾಲಯದಲ್ಲಿ ಮರು ಪ್ರಶ್ನಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹೈಕೋರ್ಟ್ ತೀರ್ಪಿನಿಂದಾಗಿ ಪರೀಕ್ಷಾ ಪ್ರಾಧಿಕಾರ ರ್ಯಾಂಕ್ ಪಟ್ಟಿ ಪರಿಷ್ಕರಿಸಬೇಕಾದ ಜಿಜ್ಞಾಸೆಗೆ ಸಿಲುಕಿದೆ ಹೀಗಾಗಿ ಹಾಲಿ ರ್ಯಾಂಕ್ ನೀಡಿರುವಂತಹ ಮತ್ತು ಪುನರ್ವರ್ತಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಎಚ್ಚರವನ್ನು ವಹಿಸಲು ಸರ್ಕಾರ ಮುಂದಾಗಿದೆ ಎಸ್ ಅನ್ನ ಈ ಹಿಂದೆ ಹೇಳಲಾಗ್ತಾ ಇತ್ತು ಸಿಇಟಿ ಮತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಪರ್ಸೆಂಟೇಜ್ ಹಾಗೂ ರೀ ಸಿಟಿ ರ್ಯಾಂಕಿಂಗ್ ಎರಡು ಕೂಡ ಫಿಫ್ಟಿ ಫಿಫ್ಟಿ ತೆಗೆದುಕೊಂಡು ಮತ್ತೆ ಹೊಸ ರೀತಿಯಾದಂತಹ ರ್ಯಾಂಕಿಂಗ್ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಕಳೆದ ಬಾರಿ ಒಂದು ಸೂಚನೆಯನ್ನ ಮತ್ತೆ ಒಂದು ಆದೇಶವನ್ನು ಕೂಡ ನೀಡಿತ್ತು ಆದ್ರೆ ಈಗ ಮತ್ತೆ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಮತ್ತೆ ಹೈಕೋರ್ಟ್ಗೆ ಅಹ್ ಸರ್ಕಾರ ಇದೀಗ ನ್ಯಾಯಾಲಯಕ್ಕೆ ಮರು ಪ್ರಶ್ನಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತೆ ಸೊ ಮತ್ತೆ ಇನ್ನು ಕೂಡ ಎಲ್ಲೋ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತೆ ಗೊಂದಲಗಳು ಮತ್ತೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಹೈಕೋರ್ಟ್ ತೀರ್ಪಿನಿಂದಾಗಿ ಪರೀಕ್ಷಾ ಪ್ರಾಧಿಕಾರ ರ್ಯಾಂಕ್ ಪಟ್ಟಿ ಪರಿಷ್ಕರಿಸಬೇಕು ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೀಗ ಸರ್ ಅದೇ ನೀವು ತಗೊಂಡಿದ್ದಾರೆ ಹೊಸ ಅಭ್ಯರ್ಥಿಗಳ ಬೆನ್ನಿಗೆ ನಿಂತ ಸರ್ಕಾರ ಸಿಇಟಿ ತೀರ್ಪು ಮೇಲ್ಮನವಿ ಸಲ್ಲಿಸಲು ನಿರ್ಧಾರ ಅಂತ ಒಂದ್ ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರಿಗೂ ಅನ್ಯಾಯ ಮಾಡಲ್ಲ ಅಂತಾರೆ ಮತ್ತೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಸೊ ಅದೊಂದು ಸುದ್ದಿ ಇದರಲ್ಲಿ ಕೊಟ್ಟಿದ್ದಾರೆ ಒಬ್ಬರು ಸಿಇಟಿ ಸೀಟು ಆಕಾಂಕ್ಷಿ ಒಬ್ಬರು ಹೇಳ್ತಾರೆ ಟಿ ಸಿಇಟಿ ಸೀಟು ಆಕಾಂಕ್ಷಿ ಒಂದು ಮಾತಿದೆ ಸಿ ಟಿ ಫಲಿತಾಂಶ ಪ್ರಕಟವಾಗಿ ಮೂವತ್ತು ದಿನ ಕಳೆದಿದೆ ಕೆಲ ಕಾಲೇಜುಗಳಲ್ಲಿ ತರಗತಿ ಆರಂಭವಾಗಿದೆ ಆದರೂ ಸರ್ಕಾರ ಗೊಂದಲ ಪರಿಹರಿಸುವಲ್ಲಿಯೇ ಕಾಲ ಕಳೆಯುತ್ತಿದೆ ಹೀಗಾದರೆ ನಮ್ಮ ಕತೆ ಏನು ಅಂತ ನಿರಂಜನ್ ಪ್ರಶ್ನೆ ಮಾಡಿದ್ದಾರೆ ಆಯಿತಾ ಇನ್ನೊಬ್ಬರು ಶಶಿಕಾಂತ್ ಅಭ್ಯರ್ಥಿ ಹೇಳಿದ್ದಾರೆ ನಾನು ಇಂಜಿನಿಯರಿಂಗ್ ಸೀಟು ಆಕಾಂಕ್ಷಿ ಸರ್ಕಾರದ ಈ ನಡೆಯಿಂದ ನಮಗೆ ಗೊಂದಲ ಜಾಸ್ತಿ ಆಗುತ್ತಿದೆ ಸಾಮಾನ್ಯ ಪದವಿ ತರಗತಿ ಆರಂಭವಾಗಿ ತಿಂಗಳು ಕಳೆದಿದೆ ದಯವಿಟ್ಟು ಸರ್ಕಾರ ಬೇಗ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಇದೆ ಇವರು ಮೇಲ್ಮನವಿ ಸಲ್ಲಿಸಿದರೆ ಯಾವಾಗ ಬಗೆಹರಿಸ್ತಾರೋ ಏನೋ ಗೊತ್ತಿಲ್ಲ ಈಗ ಉದಯಾಣ ಕೂಡ ಹೆಡ್ಲೈನ್ ತೊಗೊಂಡಿದ್ದಾರೆ ಭಾಳ ಚೆನ್ನಾಗಿದೆ ಒಂದು ರಾತ್ರಿಯ ಮಳೆಗೆ ನೊಂದ ಕಾಳೂರು ಕೆಲವೇ ಗಂಟೆಗಳ ಮಳೆಗೆ ಅರ್ಧ ನಗರವೇ ಮುಳುಗಿತು ಬದುಕು ನೀಡಿದ್ದ ಬೆಂಗಳೂರು ಮಳೆ ಅಬ್ಬರಕ್ಕೆ ಬೆಂಡಾಯಿತು ಆಯಿತಾ ಇದು ಎಲ್ಲದರಲ್ಲೂ ತೊಗೊಂಡಿದ್ದಾರೆ ಆಮೇಲೆ ಇನ್ನು ಆಸ್ತಿ ನೋಂದಣಿ ಸರಳೀಕರಣಕ್ಕೆ ಕಾವೇರಿ ಟು ಜಾರಿ ಅಂತ ಇಪ್ಪತ್ತು ನಿಮಿಷಕ್ಕೆ ನೋಂದಣಿ ಅಂತ ಇದೆ ಆಸ್ತಿ ನೋಂದಣಿ ಪ್ರಕ್ರಿಯೆ ಸರಳೀಕರಣಗೊಳಿಸಿ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ನೋಂದಣಿ ಮಾಡುವ ನೂತನ ಪದ್ಧತಿಯನ್ನು ನವಂಬರ್ ಒಂದರಿಂದ ಜಾರಿಗೊಳಿಸುವುದಾಗಿ ಕಂದಾಯ ಸಚಿವ ಅಶೋಕ್ ತಿಳಿಸಿದ್ದಾರೆ ನೋಡೋಣ ನವಂಬರ್ ಒಂದರಿಂದ ಸ್ಟಾರ್ಟ್ ಮಾಡ್ತಾರಂತೆ ಇಪ್ಪತ್ತು ನಿಮಿಷವಾದ್ರೆ ಭಾಳ ಖುಷಿ ಪಡ್ತಾರೆ ಜನ ಇನ್ನು ಯಾವುದೇ ಡಾಕ್ಯುಮೆಂಟ್ಗಳಲ್ಲ ಮತ್ತು ಬಟ್ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿರಬೇಕು ಅಲ್ಲಿ ಅದು ಸರಿ ಇಲ್ಲ ಈ ಸರಿ ಇಲ್ಲ ಮತ್ತು ಕರೆಕ್ಟಾಗಿ ಕೊಟ್ಟರೆ ಆಗ್ಬೋದು ಅದೊಂದು ಒಳ್ಳೆಯ ಕಾರ್ಯಕ್ರಮ ಜನರಿಗೂ ಅನುಕೂಲ ಆಗುತ್ತೆ ಅಲ್ದಾಡೋದು ಉಳಿಯುತ್ತೆ ಗಂಟೆ ಗಂಟಲೆ ಟೈಮು ವೇಸ್ಟ್ ಆಗುತ್ತೆ ದಲ್ಲಾಳಿಗಳು ಬಹುಶಃ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಇನ್ನು ಈ ಬ್ರಿಟನ್ಗೆ ಲಿಜ್ ಟ್ರೂಸ್ ಸಾರಥ್ಯ ಹೌದು ಆಯಿತಾ ಅತ್ಯಂತ ಕುತೂಹಲ ಮೂಡಿಸಿದ್ದ ಕನ್ಸರ್ವೇಟಿವ್ ನಾಯಕತ್ವ ಚುನಾವಣೆಯಲ್ಲಿ ಕೊನೆಗೂ ವಿದೇಶಾಂಗ ಸಚಿವೆ ಲಿಟ್ ಟ್ರೂಸ್ ಅವರು ಗೆಲುವು ಸಾಧಿಸಿ ಯುನೈಟೆಡ್ ಕಿಂಗ್ಡಮ್ನ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಟ್ರೂಸ್ ಅವರು ಬ್ರಿಟನ್ನ ಮೂರನೇ ಮಹಿಳಾ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಟ್ರೂಸ್ಗೆ ತೀವ್ರ ಪೈಪೋಟಿ ನೀಡಿದ್ದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ಬ್ರಿಟನ್ನ ಮಾಜಿ ಹಣಕಾಸು ಸಚಿವ ರಿಷಿ ಸುನಕ್ ಚುನಾವಣೆಯಲ್ಲಿನ ಹಿನ್ನಡೆ ಅನುಭವಿಸಿದ್ದಾರೆ ಹೀಗಾಗಿ ಭಾರತ ಮೂಲದ ವ್ಯಕ್ತಿಯೊಬ್ಬರು ಇದೇ ಮೊದಲ ಬಾರಿಗೆ ಯುಕೆ ಪ್ರಧಾನಿ ಪಟ್ಟಕ್ಕೇರಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ ಟ್ರಸ್ ಅವರಿಗೆ ಎಂಬತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತಾರು ಮತಗಳು ವ್ಯಾಪ್ತಿಯಾಗಿದ್ದರೆ ಸುನಕ್ರವರಿಗೆ ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬಂದಿತ್ತು ಆಮೇಲೆ ಇದರಲ್ಲಿ ಎಸ್ ಸರ್ ವಿಜಯವಾಣಿಯಲ್ಲಿ ಮಳೆ ವಿಚಾರವನ್ನ ಕೊಟ್ಟಿದ್ದಾರೆ ಮತ್ತೆ ಆಗ್ಲೇ ಹೇಳಿದ ಹಾಗೆ ನೀವಾಗ್ಲೇ ಹೇಳಿದ್ರಲ್ಲ ಮಠ ಶಿವಮೂರ್ತಿ ಅವರ ಬಗ್ಗೆ ಎಲ್ಲೂ ಕೂಡ ಪ್ರಕಟಣೆ ಮಾಡೋ ಹಾಗಿಲ್ಲ ಅನ್ನುವಂತಹ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅಂತ ಆ ಒಂದು ವಿಚಾರದ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಬಟ್ ಇನ್ನ ಇನ್ಸೈಟ್ ಸ್ಟೋರಿಯನ್ನ ನೋಡೋದಾದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ರಾಜಕೀಯ ವಿಚಾರಗಳನ್ನ ಕೂಡ ಗಮನಿಸೋದಾದ್ರೆ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರಕ್ಕೆ ಇದೀಗ ಸಾಕಷ್ಟು ಒಂದಷ್ಟು ಅಭಿಯಾನಗಳನ್ನ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಜನರ ಮನಸ್ಸನ್ನ ಸೆಳೆಯುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಇದೀಗ ಬಿಜೆಪಿ ಮುಂದಾಗಿರುವಂತದ್ದು ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಜನರು ಕಾರ್ಯಕರ್ತರು ಕೂಡಿ ಕೃತಜ್ಞತೆ ಅರ್ಪಣೆ ಇನ್ನು ಸಮಾವೇಶದಲ್ಲಿ ಸರ್ಕಾರಗಳ ಪ್ರಗತಿ ವರದಿ ಮಂಡನೆ ಡಬಲ್ ಇಂಜಿನ್ ಸಹಯೋಗ ವಿಭಿನ್ನ ಪ್ರಯೋಗ ಬಿಜೆಪಿಯವರು ಕೂಡ ಇದೀಗ ಶುರು ಮಾಡುವಂತದ್ದು ಹೊಸ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರ ಕೊಟ್ಟಿದ್ದಾರೆ ಮತ್ತೊಂದು ಜನೋತ್ಸವ ಜಯಿಸುವಂತಹ ಉತ್ಸಾಹ ರಣವ್ಯೂಹ ವ್ಯವಸ್ಥಿತ ಜಾರಿಗೆ ಸೋಪಾನ ಕಮಲದ ಬೇರು ವಿಸ್ತರಣೆಯ ತಂತ್ರಗಾರಿಕೆ ಇದೀಗ ಶುರುವಾಗಿದೆ ಇನ್ನು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಇದೀಗ ಸಾಕಷ್ಟು ಕಸರತ್ತರ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಮೋದಿ ಅವರು ಕೂಡ ಪ್ರತಿ ಬಾರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ್ಲಿಂದ ಕೂಡ ಸತತ ಮೂರು ತಿಂಗಳ ಕಾಲ ಇದೀಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ ಯಾವ ರೀತಿ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಸರ್ ಸುಧಾಕರ್ ಅವರು ಕೂಡ ಬಹಳ ಉತ್ಸಾಹಕತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಸಿದ್ಧತೆ ಮಾಡ್ತಾ ಇದ್ದಾರೆ ಇದರಲ್ಲಿ ಈಗ ಹಳೆ ಮೈಸೂರಿನಲ್ಲಿ ಬಿಜೆಪಿ ಬಲವರ್ಧನೆಗೆ ಜನೋತ್ಸವ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಎರಡು ಲಕ್ಷ ಎರಡರಿಂದ ಮೂರು ಲಕ್ಷ ಜನ ಸೇರ್ತಾರೆ ಅಂತ ರ್ಯಾಲಿಗೆ ರ್ಯಾಲಿ ಉದ್ಘಾಟನೆಗೆ ನಡ್ಡಾ ದೊಡ್ಡಬಳ್ಳಾಪುರ ತಾಲೂಕು ಜನೋತ್ಸವ ಕಾರ್ಯಕ್ರಮವನ್ನು ಗುರುವಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ನಡ್ಡಾ ಅವರು ಉದ್ಘಾಟನೆ ಮಾಡ್ತಾರೆ ಅಂತ ಆಮೇಲೆ ನಿನ್ನೆ ಏನೊಂದು ಆಯ್ತಲ್ಲ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರಲ್ಲ ಮಹಾರಾಷ್ಟ್ರದ ಪಾಲೋರವಳ್ಳಿ ಭಾನುವಾರ ಸಂಭವಿಸಿದ ಭೀಕರ ಕಾರು ಕಾರು ಅಪಘಾತದ ವೇಳೆ ಖ್ಯಾತ ಉದ್ಯಮಿ ಸೈರಸ್ ಮಿಸ್ತ್ರಿ ಅವರ ಅಪಘಾತಕ್ಕೆ ಕಾರಣ ಏನಪ್ಪ ಅಂತ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ಏನಪ್ಪ ಅಂದರೆ ಸೀಟ್ ಬೆಲ್ಟ್ ಧರಿಸಿರಲಿಲ್ಲ ಅದಕ್ಕೆ ಅವರ ಪ್ರಾಣಕ್ಕೆ ಕುತ್ತು ತಂತು ಅಂತಕ್ಕಂಥ ಮಾಹಿತಿಯನ್ನು ಹಾಕಿದ್ದಾರೆ ಇನ್ನು ಈ ನೇಣಿಗೆ ಕೊರಡಿದ ನೇಗಿನಹಾಳ ಸ್ವಾಮೀಜಿ ಇದರಲ್ಲ ಅದು ಮಹಿಳೆಯರ ವೈರಲ್ ಆಡಿಯೋಗೆ ಅದಾಗಿತ್ತು ಅದಕ್ಕೆ ಅವರು ಬಲಿಯಾದರು ಅಂತಕ್ಕಂಥ ಒಂದು ಮಾಹಿತಿ ಕನ್ನಡಪ್ರಭದಲ್ಲಿ ಬಂದಿದೆ ಇನ್ನು ಉದಯವಾಣಿಯಲ್ಲಿ ಆಗಲೇ ಹೇಳ್ದಾಗ ನಾನು ಇದರಲ್ಲೂ ಹಾಗೆ ಸೇಮ್ ಕೊಟ್ಟಿದ್ದಾರೆ ಭಾಳ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅನ್ನವ್ಯಾ ವೇದಿಕೆಯಿಂದ ಇಳಿದು ಪ್ರಶಸ್ತಿ ಕೊಟ್ಟ ರಾಷ್ಟ್ರಪತಿ ಸರಳತೆ ಮೆರೆದ ದ್ರೌಪದಿ ಮುರ್ಮು ಬಗ್ಗೆ ಎಲ್ಲೆಡೆ ಭಾರಿ ಮೆಚ್ಚುಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸರಳ ರಾಷ್ಟ್ರಪತಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿರುವ ಉತ್ತರಾಖಂಡದ ಶಿಕ್ಷಕ ಪ್ರದೀಪ್ ನೇಗಿ ಅವರಿಗೆ ವೇದಿಕೆಯಿಂದ ಕೆಳಗೆ ಇಳಿದು ಬಂದು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಕಿಂಗ್ ಸ್ಟಿಕ್ ನೆರವಿನಿಂದ ವೇದಿಕೆಗೆ ನೇಗಿ ಅವರು ಬರುತ್ತಿದ್ದಂತೆಯೇ ರಾಷ್ಟ್ರಪತಿ ಸಂಕೋಚ ತಾಳದೆ ವೇದಿಕೆಯಿಂದ ಕೆಳಗೆ ಇಳಿದು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಅಂದರೆ ಎಷ್ಟು ಒಂದು ಸರಳತೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ನಿದರ್ಶನ ಕನ್ನಡಿ ಆ ರೀತಿಯ ಒಂದು ನಿದರ್ಶನ ಆ ರೀತಿಯ ಸರಳತೆಯನ್ನ ನಮ್ಮ ಜನಪ್ರತಿನಿಧಿಗಳು ಮೈಗೂಡಿಸಿಕೊಂಡರೆ ಚೆನ್ನಾಗಿ ಎಷ್ಟು ಸಂತೋಷ ಪಡ್ತಾರೆ ಜನ ಅಲ್ವಾ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನ ಈ ದಿನ ದಿನಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ ಇದಾಗಿತ್ತು ಈ ದಿನದ ನ್ಯೂಸ್ ಅಂಡ್ ನ್ಯೂಸ್ ನೋಡ್ತಾರೆ ರಾಜ್ ನ್ಯೂಸ್